ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಇವತ್ತು ನಾವು ತೆಂಗಿನಕಾಯಿ ನಿಪ್ಪಟ್ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ರುಚಿಯಾಗಿರುತ್ತೆ ಹಾಗೆ ಗರಿಗರಿಯಾಗಿ ಆಗುತ್ತೆ ತಡ ಮಾಡದೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲು ಮಿಕ್ಸರ್ ಜಾರಿನಲ್ಲಿ 1 ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನ ತಗೊಳ್ತಾ ಇದೀನಿ ಇದರ ಜೊತೆಗೆ ಕಾರಕ್ಕೆ 1/8 ಗುಂಟೂರ್ ಮೆಣಸಿನಕಾಯಿನ ಹಾಕೊಳ್ತಾ ಇದೀನಿ ನೀವು ಬೇಕಂದ್ರೆ ಹಸಿ ಮೆಣಸಿನಕಾಯಿನ ಕೂಡ ಹಾಕೊಳ್ಳಬಹುದು ನಿಮ್ಮ ಕಾರಕ್ಕೆ ನೋಡ್ಕೊಂಡು ಎಷ್ಟು ಮೆಣಸಿನಕಾಯಿ ಬೇಕು ಹಾಕೊಳ್ಳಿ ಇದನ್ನ ಒಂದು ಸ್ವಲ್ಪ ನೀರನ್ನ ಹಾಕೊಂಡು ಇದಕ್ಕೆ ತರಿ ತರಿಯಾಗಿ ರುಬ್ಬಿಕೊಳ್ಳಬೇಕು ಇವಾಗ ರುಬ್ಬಿಕೊಂಡಿರೋ ತೆಂಗಿನಕಾಯಿ ತುರಿಯನ್ನ ನಾನು ಒಂದು ಬಟ್ಲಿಗೆ ಹಾಕೊಳ್ತಾ ಇದೀನಿ ಇವಾಗ ಈ ತೆಂಗಿನಕಾಯಿ ತುರಿಗೆ ನಾನು ಇಲ್ಲಿ 1 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ 1 ಕಪ್ ತೆಂಗಿನಕಾಯಿ ತುರಿಗೆ 1 ಕಪ್ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಇದರ ಜೊತೆಗೆ 1 ಟೇಬಲ್ ಸ್ಪೂನಿನಷ್ಟು ಬಿಳಿ ಎಳ್ಳು ಹಾಗೆ 1 ಅರ್ಧ ಟೀಸ್ಪೂನ್ನಷ್ಟು ಓಂ ಕಾಳು ಇದರ ಜೊತೆಗೆ ಒಂದು ಸಣ್ಣಕ್ಕೆ ಹೆಚ್ಚಿರೋ ಅಂತ ಒಂದು ಸ್ವಲ್ಪ ಕರಿಬೇವು ಹಾಗೆ 1 ಕಾಲ್ ಟೀಸ್ಪೂನ್ನಷ್ಟು ಹಿಂಗು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ 1/4 ಟೀಸ್ಪೂನಿನಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದೀನಿ ನೀವು ನಿಮ್ಮ ರುಚಿಗೆ ನೋಡ್ಕೊಂಡು ಖಾರ ಎಷ್ಟು ಹಾಕಿದ್ರೋ ಅದರ ಮೇಲೆ ಉಪ್ಪನ್ನ ಸೇರಿಸ್ಕೊಳ್ಳಿ ಜೊತೆಗೆ 1 ಟೀಸ್ಪೂನಿನಷ್ಟು ತುಪ್ಪನ ಕೂಡ ಹಾಕೊಳ್ತಾ ಇದೀನಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಗರಿಗರಿಯಾಗಿ ಆಗುತ್ತೆ ಇವಾಗ ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಎಲ್ಲ ಹೊಂದ್ಕೊಳ್ಳೋ ಹಾಗೆ ನಾವು ಮೊದಲು ಇದನ್ನ ಮಿಕ್ಸ್ ಮಾಡ್ಕೊಳ್ಳಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಹಿಟ್ಟನ್ನ ಕಲಸಿಕೊಳ್ಳಬೇಕಾಗುತ್ತೆ ಹಿಟ್ಟು ತೀರ ಗಟ್ಟಿಯಾಗಿ ಕಲಸಿಕೊಳ್ಳಬಾರದು ಹಾಗೆ ತೀರ ತೆಳುವಾಗಿ ಕಲಸಿಕೊಳ್ಳಬಾರದು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಹಿಟ್ಟನ್ನ ಕಲಸಿಕೊಳ್ಳಿ ಹಾಗೆ ಹಿಟ್ಟನ್ನ ಚೆನ್ನಾಗಿ ನಾದಿಕೊಳ್ಳಬೇಕು ಹಿಟ್ಟನ್ನ ಚೆನ್ನಾಗಿ ನಾದಿಲ್ಲ ಅಂದ್ರೆ ನಾವು ನಿಪ್ಪಟ್ ಮಾಡುವಾಗ ನಿಪ್ಪಟ್ಟು ಒಡೆದೋಗುತ್ತೆ ಅದರಿಂದ ಚೆನ್ನಾಗಿ ನಾದಿಕೊಳ್ಳಬೇಕು ಇವಾಗ ಹಿಟ್ಟನ್ನ ಚೆನ್ನಾಗಿ ನಾದಿದೀನಿ ನೋಡಬಹುದು ನೀವು ತೀರ ಗಟ್ಟಿನೂ ಇಲ್ಲ ಹಿಟ್ಟು ಹಾಗೆ ತೀರ ತೆಳುವೂ ಇಲ್ಲ ಇವಾಗ ಈ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ತಗೊಂಡು ಒಂದು ಎಣ್ಣೆ ಕವರ್ ಮೇಲೆ ನಾವು ಇದನ್ನ ತಟ್ಟಿಕೊಳ್ಳಬೇಕು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ತಟ್ಟಿಕೊಳ್ಳಿ ತುಂಬಾ ಗರಿಗರಿಯಾಗಿ ಆಗುತ್ತೆ ತೆಳ್ಳಗೆ ತಟ್ಟಿಕೊಂಡ್ರೆ ಇಲ್ಲ ನಿಮ್ಮತ್ರ ಪೂರಿ ಪ್ರೆಸರ್ ಇದ್ರೆ ಇನ್ನ ಸುಲಭವಾಗಿ ನೀವು ಇದನ್ನ ಮಾಡ್ಕೊಳ್ಳಬಹುದು ಪೂರಿ ಪ್ರೆಸರ್ ಅಲ್ಲಿ ಪ್ರೆಸ್ ಮಾಡ್ಕೊಂಡ್ರೆ ನಿಮಗೆ ತೆಳ್ಳಗೆ ಒಂದೇ ಸೈಜ್ ಅಲ್ಲಿ ಚೆನ್ನಾಗಿ ಬರುತ್ತೆ ಇವಾಗ ಇಲ್ಲಿ ಎಣ್ಣೆ ಕಾದಿದೆ ನೋಡಬಹುದು ಎಣ್ಣೆ ದಪ್ಪ ಉರಿಯಲ್ಲಿ ಇಟ್ಕೊಂಡು ನೀವು ಇದನ್ನ ಕರ್ಕೊಳ್ಳಬೇಡಿ ಮೀಡಿಯಂ ಉರಿಯಲ್ಲಿ ಇಟ್ಕೋಬೇಕು ಎಣ್ಣೆ ಕೂಡ ತುಂಬಾ ಕಾದಿರಬಾರದು ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಇದನ್ನ ಎರಡೂ ಕಡೆ ತಿರುಗಿ ಹಾಕೊಂಡು ನಾವು ಹೊಂಬಣ್ಣ ಬರೋವರೆಗೂ ನಾವು ಇದನ್ನ ಕರ್ಕೊಳ್ಳಬೇಕು ಹಾಕಿದ ತಕ್ಷಣ ತಿರುಗಾಕೊಳ್ಳಕ್ಕೆ ಹೋಗಬೇಡಿ ಮುರಿದೋಗುತ್ತೆ ಒಂದು ಕಡೆ ಆದ್ಮೇಲೇನೆ ಇನ್ನೊಂದು ಕಡೆಗೆ ತಿರುಗಾಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ನಾರ್ಮಲ್ ನಿಪ್ಪಟ್ಟಿಗಿಂತ ಇದು ತುಂಬಾ ರುಚಿಯಾಗಿರುತ್ತೆ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡೇನೆ ನಾವು ಇದನ್ನ ಕರ್ಕೊಳ್ಳಬೇಕು ದಪ್ಪ ಉರಿಯಲ್ಲಿ ಇಟ್ಕೊಂಡು ಕರ್ಕೊಂಡ್ರೆ ಬಿಸಿನಲ್ಲಿ ಸ್ವಲ್ಪ ಹೊತ್ತು ಮಾತ್ರ ಇದು ಗರಿಗರಿಯಾಗಿರುತ್ತೆ ಆಮೇಲೆ ಮೆತ್ತಗೆ ಹೋಗುತ್ತೆ ಆಮೇಲೆ ಸರಿಯಾಗಿ ಬೇಯೋದು ಇಲ್ಲ ಬೇಗ ಬಣ್ಣ ಬರುತ್ತೆ ಆದ್ರೆ ಸರಿಯಾಗಿ ಕರಿಯೋದು ಇಲ್ಲ ಅದು ಗರಿಗರಿಯಾಗಿ ಆಗೋದಿಲ್ಲ ಸೋ ಅದರಿಂದ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡೇನೆ ನೀವು ಇದನ್ನ ಕರ್ಕೊಳ್ಳಬೇಕಾಗುತ್ತೆ ನೋಡಬಹುದು ಇದು ಲೈಟ್ ಗೋಲ್ಡನ್ ಬ್ರೌನ್ ಆಗಿದೆ ನಾನು ಇವಾಗ ಇದನ್ನ ತೆಕ್ಕೊಳ್ತಾ ಇದೀನಿ ತುಂಬಾ ಗರಿಗರಿಯಾಗುತ್ತೆ ಹಾಗೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಹೀಗೆ ಮೀಡಿಯಂ ಉರಿಯಲ್ಲೇ ಇಟ್ಕೊಂಡು ನಾನು ಎಲ್ಲಾ ನಿಪ್ಪಟ್ಟನ್ನು ಮಾಡ್ಕೊಳ್ತಾ ಇದೀನಿ ಇದು ನಾವು ಸಾಯಂಕಾಲ ಸ್ನ್ಯಾಕ್ ಟೈಮಿಗೆ ತುಂಬಾ ಚೆನ್ನಾಗಿರುತ್ತೆ ಕಾಫಿ ಟೀ ಜೊತೆ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಹೊರಗಡೆ ತಿಂಡಿ ಕೊಡೋ ಬದಲು ಮನೆಯಲ್ಲೇ ಹೀಗೆ ರುಚಿ ರುಚಿಯಾಗಿರುವಂತ ಅಡಿಗೆಗಳನ್ನು ಮಾಡ್ಕೊಡಿ ಮಕ್ಕಳಿಗೆ ಮನೆಯವರಿಗೆ ಎಲ್ಲ ನೋಡೋದಲ್ಲ ಸ್ನೇಹಿತರೆ ತೆಂಗಿನಕಾಯಿ ನಿಪ್ಪಟ್ ಮಾಡೋದನ್ನ ತುಂಬಾ ಸುಲಭವಾಗಿ ಮಾಡಬಹುದು ಹಾಗೆ ತುಂಬಾ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಿಮಗೆ ವಿಡಿಯೋ ಇಷ್ಟವಾಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ
ಹಾಗೆ ನನ್ನ ಚಾನೆಲ್ ಯಾರು ಹೊಸಬ್ರು ನೋಡ್ತಿದ್ದೀರೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಅನ್ನು ಕೂಡ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.